हाई एवरी वन वेलकम बैक टू माय यूट्यूब चैनल इला एसएससी मत पीयूसी विद्यार्थी नम चान स्वागत सुस्वागत आलरेडी प्रतिभटने विरोध कूड़ा ऐन आगते गोतिर डिसीशन हिंदे गोतिरोगे राज्य सरकार आदेश माँ अनौंसमेंट कूड़ा एसएससी मत पीयूसी बोर्ड एरू कूड़ा मर्ज ऐके वे बोर्ड आगे शाला परीक्षा मत मौल्य निर्णय मंडल अंत व्यापक विरोध आगता है वर्ष के मूर एक्साम कंडक्टा इलाखेन मर्ज मैं शिक्षक के समस्या आगता है ನಂತರ ವರ್ಷಕ್ಕೆ ಮೂರು ಎಕ್ಸಾಮ್ ಮಾಡ್ತಾ ಇದ್ದಾರೆ ಅವರಿಗೆ ರಜೆ ಸಿಗಲ್ಲ ಮಾನಸಿಕ ಒತ್ತಡ ಸ್ಟ್ರೆಸ್ ಕೂಡ ಆಗುತ್ತೆ ನಾನಾ ಸಮಸ್ಯೆಗಳು ಕೂಡ ಆಗ್ತಾ ಇದೆ ಇದರ ಬಗ್ಗೆ ವಿರೋಧ ಕೂಡ ವ್ಯಕ್ತಪಡಿಸ್ತಾರೆ ಇದು ಮುಂದೆ ಯಾವ ರೀತಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಆಲ್ ಓವರ್ ಕರ್ನಾಟಕ ನಿನ್ನೆ ಅನೌನ್ಸ್ಮೆಂಟ್ ಅಂದರೆ ಪೇಪರ್ಗಳನ್ನು ಕೂಡ ನೋಡಿದೆ ಈ ರೀತಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಈ ರೀತಿ ವಿಲೀನ ಮಾಡಿರೋದು ರಜೆ ಸಿಗ್ತಿಲ್ಲ ಅದಕ್ಕೆ ಇಲಾಖೆ ಅವರ ಸಮಸ್ಯೆ ಆಗ್ತಾ ಇದೆ ತಾಲೂಕು ಆಫೀಸ್ ಆಗಿರ್ಬೋದು ಅದು ಜಿಲ್ಲಾ ಆಫೀಸಲ್ಲಿ ಸಮಸ್ಯೆ ಆಗ್ತಾ ಇದೆ ವಾರ್ಷಿಕ ಮೂರು ಪರೀಕ್ಷೆ ಅಂದರೆ ಈ ಹಿಂದೆ ಒಂದು ಪ್ಲಸ್ ಒಂದು ಎರಡು ಎಕ್ಸಾಮ್ ನಡೀತಾ ಇತ್ತು ಎರಡು ಸಪ್ಲಿಮೆಂಟ್ರಿ ನಡೀತಿತ್ತು ಈಗ ಮೂರು ಪ್ಲಸ್ ಮೂರು ಎಸ್ ಎಸ್ ಸಿ ಮೂರು ಪಿ ಯು ಸಿ ಇದು ಪಿ ಯು ಸಿ ಮೂರು ಆರು ಪರೀಕ್ಷೆ ಅಂತ ನಡೆಸಬೇಕು ಇದು ಸ್ಟ್ರೆಸ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇದರ ನಡುವೆ ವಿದ್ಯಾರ್ಥಿಗಳ ಸ್ಟ್ರೆಸ್ ಕಡಿಮೆ ಆಗಲಿ ಅಂತ ಮಾಡಿದ್ದೀವಿ ಅಂತ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿತ್ತು ವಿದ್ಯಾರ್ಥಿ ಸ್ನೇಹಿ ಆಗಿರುತ್ತೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿತ್ತು ಈಗ ನೆಕ್ಸ್ಟ್ ನೋಡೋದಾದರೆ ಸಿ ಬಿ ಎಸ್ ಸಿ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಏನಂದರೆ ಡಿಸ್ಟಿಂಕ್ಷನ್ನು ಮಾರ್ಕ್ಸ್ ಅದನ್ನು ಕೂಡ ನಾವು ಮೆನ್ಷನ್ ಮಾಡೋದಿಲ್ಲ ಅಂತ ಅದು ಯಾವ ರೀತಿ ಕೊಡ್ತಾರೆ ಅಂತ ಬೇಕಾದ್ರೆ ನಾನು ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ ಒಟ್ಟಾರೆ ರೀತಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಂದ ವಿರೋಧ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಶಿಕ್ಷಕರಿಂದ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ನಿಮಗೆ ಮೂರು ಎಕ್ಸಾಮ್ ಮಾಡಿದ್ರೆ ಸರ್ಕಾರಕ್ಕೆ ವೆಚ್ಚ ಜಾಸ್ತಿ ಆಗುತ್ತೆ ಅಂತ ಈ ಹಿಂದೆ ಸರ್ಕಾರ ಹೇಳಿತ್ತು ಏನಂದರೆ ಮೂರು ಪರೀಕ್ಷೆಗೂ ಕೂಡ ಫೀಸ್ನ ಪೇ ಮಾಡಬೇಕು ಅಂತ ಅದ ನಂತರ ಬರೀ ಫಸ್ಟ್ ಒಂದು ಬರೀ ಫೀಸ್ನ ಪೇ ಮಾಡಿದ್ರೆ ಸಾಕು ಅಂತ ಅನೌನ್ಸ್ಮೆಂಟ್ ಮಾಡಿತ್ತು ನಂತರ ಪೇಪರ್ ವೆಚ್ಚ ಆಗಿರ್ಬೋದು ಶಿಕ್ಷಕರ ವೆಚ್ಚ ಆಗಿರ್ಬೋದು ಕಾಲಹರಣ ಆಗುತ್ತೆ ಸಮಯ ವೇಸ್ಟ್ ಆಗುತ್ತೆ ಮಾನಸಿಕ ಒತ್ತಡ ಆಗುತ್ತೆ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು ವಿದ್ಯಾರ್ಥಿಗಳ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಈ ರೀತಿ ವಿಲೀನ ಮಾಡಿದ್ದು ಓಕೆನಾ ಇಲ್ವಾ ಆ ರೀತಿ ಮೂರು ಎಕ್ಸಾಮ್ ಬರೆದು ನಿಮಗೆ ಸಂತೃಪ್ತಿ ಆಗುತ್ತಾ ಒಳ್ಳೆಯದಾಗುತ್ತಾ ಆಗಲ್ವಾ ಯಾವ ರೀತಿ ಇದನ್ನು ಅಕ್ಸೆಪ್ಟ್ ಮಾಡ್ತೀರ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಥ್ಯಾಂಕ್ ಯು